ಹೌದು, ಈಗ ನಮಗೆ ನೀವು ಹೇಳಿದ ವಿಷಯ ಇಷ್ಟೆಲ್ಲ ತಿಳ್ಕೋಬೇಕು ಅಂತ ಅನ್ನೋದು ಗೊತ್ತಾಯ್ತು, ಆದ್ರೆ ನೀವು ಒಂದು ಮಾತಾಡಲಿಲ್ಲ, ಅದು ಮನವರಿಕೆ ಆಗಿಲ್ಲ. ಏನು ಭಗವಂತ ಸರ್ವಕರ್ತ ಅಂದ್ರಿ, ಎಲ್ಲವನ್ನೂ ಮಾಡಿದ ಅಂತ, ಅವನಿಗೆ ಏನ್ ಮಾಡಿದ ಅಂತ ಒಂದಾಗಬೇಕು ನಮಗೆ, ಆಮೇಲೆ ಯಾಕೆ ಮಾಡಿದ ಅಂತ ಒಂದಾಗಬೇಕು. ಅವನು ಎಲ್ಲವನ್ನು ಯಾಕೆ ಮಾಡಿದ, ಅವನು ಬೇರೆ ಕೆಲಸ ಇಲ್ಲ, ಏನು ಮಾಡಿದ ಅವನು ನಮ್ಮನ್ನು ಸೃಷ್ಟಿ. ಮತ್ತೆ ನೀವು ಹೇಳ್ತೀರಿ ಜೀವ ಅನಾದಿನಿತ್ಯ, ಜೀವದ ಸ್ವಭಾವ ಅನಾದಿನಿತ್ಯ, ಜೀವದ ಕರ್ಮ ಅನಾದಿನಿತ್ಯ, ಮತ್ತೆ ಅವನು ಎಂಥದ್ದು ಮಾಡಿದ್ದು ಅದಾಗಬೇಕು. ಅವನಿಗೆ ಎಲ್ಲ ನಮ್ಮಲ್ಲೇ ಇದ್ದದ್ದನ್ನೇ ಅವನು ಮಾಡಿದ್ದೆ ಅಂತದು. ಆ ಏನೂ ಮಾಡಲಿಲ್ಲ, ಮತ್ತೇನು ಮಾಡಿ ದೇಹ ಕೊಟ್ಟ, ಅದನ್ನು ಮಾಡಿದ, ದೇಹ ಇರಲಿಲ್ಲಪ್ಪ ದೇಹ ಕೊಟ್ಟ, ಯಾಕೆ ಕೊಟ್ಟ ಅಂತ ಆಗ್ಬೇಕು ನಮಗೀಗ. ನಾವೇನಾದ್ರು ಕೇಳಿದ್ದೇವೆ ದೇಹ ಕೊಡು ಅಂತ, ದೇಹ ಕೊಟ್ಟ, ದೇಹದ ಮೂಲಕ ಕಷ್ಟ ಕೊಟ್ಟ, ಯಾಕೆ ಕೊಟ್ಟ, ನಾವೇನು ಕಷ್ಟ ಬೇಕು ಅಂತ ಹೇಳಿದ್ದೇವೋ. ದೇಹ ಕೊಟ್ಟು ದೇಹದಿಂದ ಬರೇ ಸಂಪತ್ತು ಬರೇ ಸುಖ ಅದೇ ಕೊಡಲಿ, ದೇವರು ಕಷ್ಟ ಯಾಕೆ ಕೊಡಬೇಕು, ದೇವರು ಬಡತನ ಯಾಕೆ ಕೊಡಬೇಕು, ದೇವರು ಸುಖ ಕೊಡಲಿ, ದೇವರಿರೋ ಸುಖ ಕೊಡ್ಲಿಕ್ಕೆ ಕಷ್ಟ ಕೊಡ್ಲಿಕ್ಕೆ ದೇವರಿರೋದು. ಹಾ, ಅಂದ್ರೆ ಅವನು ಜ್ಞಾನಾನಂದಮಯ, ನಮಗೆ ಅಜ್ಞಾನ ದುಃಖ ಯಾಕೆ ಕೊಡ್ಬೇಕು. ದೇವರ ಸೃಷ್ಟಿ ಆಗಿದ್ದರೆ ಹರಿ ಲಾಜಿಕ್, ಈಗೆಲ್ಲ ನಾಸ್ತಿಕರು ಹೇಳಿದ್ದು, ಇದು ದೇವರ ಸೃಷ್ಟಿಯಾಗಿದ್ದರೆ ಈ ಜಗತ್ತಿನಲ್ಲಿ ದುಃಖ ಯಾಕಿದೆ, ಅಜ್ಞಾನ ಯಾಕಿದೆ, ಜ್ಞಾನಾನಂದಮಯನಾದ ದೇವರು ಅಜ್ಞಾನ ದುಃಖವನ್ನು ಯಾಕೆ ಕೊಟ್ಟ, ತಲೆಗೆಟ್ಟಿದೆ ಏನವನಿಗೆ ಅಂತ ತಲೆಗೆಟ್ಟವರು ಪ್ರಶ್ನೆ ಹಾಕ್ತ. ಅದು ಯಾರಿಗೆ ತಲೆಗೆಟ್ಟಿದೆ ಅನ್ನೋದು ಆನಂದ, ಈಗ ಸೃಷ್ಟಿ ಮಾಡಬಾರ್ದಿತ್ತ. ಅದು ಕೆಲವರು ಜ್ಞಾನಿಗಳು, ಕೆಲವರು ಅಜ್ಞಾನಿಗಳು, ಅದು ಎಲ್ಲರಿಗೂ ಆನಂದ ಬೇಡಪ್ಪ. ಎಲ್ಲರೂ ದುಃಖಿಗಳಾಗಿದ್ರು ಇನ್ನೊಬ್ಬರನ್ನು ನೋಡಿ ನಾವು ಹೊಟ್ಟೆಗೆ ಬಿಡುವುದಾದ್ರೂ ತಪ್ಪಿತ್ತು. ಒಬ್ರು ಜ್ಞಾನಿಗಳು ನೋಡಿ, ನಮಗೆ ಅಜ್ಞಾನಿಗಳಿಗೆ ಹೊಟ್ಟೆಗೆ, ಅಯ್ಯೋ ಅವರು ವಿದ್ವಾಂಸರಾಗಿದ್ದಾರಲ್ಲ ಏನು ಮಾಡೋದವರು ಅನ್ನೋದು ಗೊತ್ತಾಗೋದು. ಒಬ್ರದ್ದು ಸಂಪತ್ತಿನ ನೋಡಿ, ಅಯ್ಯೋ ನಾವು ಬಡವರಿದ್ದೀವಿ, ಅವ್ರ ಮನೇಲಿ ದುಡ್ಡಿದೆಯಲ್ಲ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಇದೆಲ್ಲ ಯಾಕೆ ಮಾಡಬೇಕು ಈ ಡಿಸ್ಕ್ರಿಮಿನೇಷನ್? ಹೀಗೆ ವೈ ದಿಸ್ ಡಿಸ್ಕ್ರಿಮಿನೇಷನ್, ವೈ ಡಸ್ ಗಾಡ್ ಕ್ರಿಯೇಟ್ ದಿಸ್? ಯಾಕೆ ಭಗವಂತ ಇದನ್ನು ಸೃಷ್ಟಿ ಮಾಡಬೇಕು? ಇಂಥ ದುಃಖ ಅಜ್ಞಾನಗಳಿಂದ ತುಂಬಿದ ಪ್ರಪಂಚವನ್ನ ಸೃಷ್ಟಿ ಯಾಕೆ ಮಾಡಬೇಕು? ಎಲ್ಲವನ್ನು ಮಾಡುವವನು ಅವನು, ಅವನು ಅಳದಿದ್ರೆ ಆಗ್ತಿರ್ಲಿಲ್ಲ ಅಂತ ನೀವು ಹೇಳಿದ್ರೆ ಅದು ಬೇರೆ ಆಯ್ತು. ಹೌದು, ಮಾಡುವ ತಾಕತ್ ಅವನಿಗೆ ಬಂದಿದೆ, ಮಾಡಿದ ಯಾಕೆ? ತಾಕತ್ ಇದ್ರೂ ಮಾಡಬೇಕಾದ ಅಗತ್ಯ ಏನು? ಅವನಿಗೇನು ಲಾಭ? ಇದು ಒಳ್ಳೆ ಬೆಕ್ಕಿನ ಪಂಚಾಯತಿ ಆಯ್ತಲ್ಲ, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ ಅಂತ ನಮ್ಮನ್ನು ಕಷ್ಟದಲ್ಲಿ ಹಾಕೋದು, ನಾವು ಕಷ್ಟದಲ್ಲಿ ಬಿಲಿ ಬಿಲಿ ಒದ್ದಾಡೋದು ನೋಡಿ ಖುಷಿ ಪಡೋದು, ಆನಂದಮಯನಾಗಿರೋದು, ಇದೇನು ಕಥೆ ಇದೆ ದೇವರದ್ದು? ಅವನಿಗೇನು ಆನಂದ? ನಾವು ಕಷ್ಟ ಪಡುವುದನ್ನು ನೋಡುವುದಿಲ್ಲ, ಅವನಿಗೇನು ಆನಂದ? ಇದು ನಮಗೆ ಬಗೆಹರಿಯದ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಮುಂದಿನ ಮಾತು, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ವೃಷಾತ್, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗ. ದೇವರು ಏನು ಮಾಡಿದ ಅಂತ ಮೊದಲು ತಿಳ್ಕೊಳ್ರಿ. ದೇವರು ಸೃಷ್ಟಿ ಮಾಡಿದ ಅಂದ್ರೆ ಏನು ಅಂತ ಅನ್ನೋದೇ ಗೊತ್ತಿರದೆ ಈ ಪ್ರಶ್ನೆ ಬಂತು. ದೇವರು ಸೃಷ್ಟಿ ಅಂದ್ರೆ ಮೂರು ಥರದ ಸೃಷ್ಟಿ ಮಾಡ್ತಾನೆ. ಒಂದು, ದೇವರು ಮೊದಲು ನಮ್ಮನ್ನು ಹುಟ್ಟಿಸಿದ್ದಲ್ಲ, ಅವನೇ ಹುಟ್ಟಿದ ಅಂತ. ಮೊದಲು ದೇವರೇ ಈ ಭೂಮಿಯಲ್ಲಿ ಹುಟ್ಟಿದ, ಆತ್ಮ ಸೃಷ್ಟಿ. ಆಮೇಲೆ ಜೀವರನ್ನು ಹುಟ್ಟಿಸಿದ, ಆಮೇಲೆ ಜಡವನ್ನು ಹುಟ್ಟಿಸಿದ. ಮೂರು ಥರದ ಸರ್ಗ, ತ್ರಿಸರ್ಗ, ಪರಮಾತ್ಮನ ಸೃಷ್ಟಿ, ಜೀವರ ಸೃಷ್ಟಿ, ಜಡದ ಸೃಷ್ಟಿ. ಇದೊಂದು ಟ್ರಿಯಾಂಗಲ್ ತಗೊಂಡು, ಬರೇ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ ಅವನು, ತಾನೂ ಹುಟ್ಟಿ ಬಂದ. ಯಾಕೆಂದ್ರೆ ನಾವು ಹುಟ್ಟಬೇಕಾದ್ರೆ ಮೊದಲು ಅವನು ಹುಟ್ಟಬೇಕು. ಅವನು ಬಿಂಬ ಬರದೆ ಪ್ರತಿಬಿಂಬ ಬರುದೆ ಹಾಗೆ. ಹಾಗಾಗಿ ಅವನೂ ಬಂದ, ಅವನೂ ಹುಟ್ಟಿದ, ನಮ್ಮನ್ನು ಹುಟ್ಟಿಸಿದ, ನಮಗೆ ಬೇಕಾಗಿ ಜಗತ್ತನ್ನು, ಜಡ ಪ್ರಪಂಚವನ್ನು ಸೃಷ್ಟಿ ಮಾಡ. ತ್ರಿಸರ್ಗ, ಈ ಮೂರು ಬಗೆಯ ಸೃಷ್ಟಿ ಆಯಿತು. ಹಾಗಾದ್ರೆ ಜಡವನ್ನ ಸೃಷ್ಟಿ ಮಾಡಿದ, ಜಡದ ಸೃಷ್ಟಿ ಯಾವ ಥರ, ಜೀವದ ಸೃಷ್ಟಿ ಯಾವ? ಯಾಕಂದ್ರೆ ಜೀವ ನಿತ್ಯ, ನಿತ್ಯವಾದ ಜೀವರನ್ನೂ ಸೃಷ್ಟಿ ಮಾಡಿದ, ಅನಿತ್ಯವಾದ ಜಡಗಳನ್ನೂ ಸೃಷ್ಟಿ ಮಾಡಿದ, ಎಂದೂ ಹುಟ್ಟಿಲ್ಲದ ಸಾವಿಲ್ಲದ ತನ್ನನ್ನೂ ಸೃಷ್ಟಿ ಮಾಡಿದ. ಏನಿದು ಮೂರು ಥರ? ಅದಕ್ಕೆ ಮೂರು ಥರದ ಸೃಷ್ಟಿಯೇ ಇರದಿರೋ ಒಂದೇ ಸ್ವರ್ಗ ಅಂತ ಹೇಳ್ತಿರ್ಲಿಲ್ವಾ? ಅದು ತನ್ನ ಸೃಷ್ಟಿ ಒಂದು ಥರ, ಜೀವನ ಸೃಷ್ಟಿ ಒಂದು ಥರ, ಜಡದ ಸೃಷ್ಟಿ, ಹೀಗೆ ಮೂರು ಥರದ ಸೃಷ್ಟಿ ಮಾಡಿದ. ಅದ್ಯಾವುದು, ಹೇಗೆ ಅದು ಮೂರು ಥರ? ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ತನ್ನನ್ನು ತಾನು ಸೃಷ್ಟಿ ಮಾಡಿದ. ಅದು ಹೇಗೆ ಅಂದರೆ, ಈಗ ನೋಡಿ, ಈ ಲೋಕದಲ್ಲಿ ಮೂರು ವಸ್ತು ಇದೆ, ಮಣ್ಣು, ನೀರು, ಬೆಂಕಿ. ಆ ಮೂರನ್ನ ಇಟ್ಟುಕೊಂಡ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಬೆಂಕಿಯಂತೆ ಭಗವಂತ, ನೀರಿನಂತೆ ಜೀವರು, ಮಣ್ಣಿನಂತೆ ಜಡ. ಇದು ಮಣ್ಣು, ನೀರು, ಬೆಂಕಿ, ಇದು ಮೂರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೆಂಕಿಯಂತೆ ಭಗವಂತನ ಸೃಷ್ಟಿ ಅಂದರೆ ಬೆಳಕು, ಬೆಳಕಿನಿಂದ ಬೆಳಕು. ಒಂದು ದೀಪ ಹಚ್ಚುತ್ತೇವೆ, ಆಮೇಲೆ ಆ ಹಣತೆಯಿಂದ ಇನ್ನೊಂದು ಹಣತೆ ಹಚ್ಚುತ್ತೇವೆ. ದೀಪಾವಳಿ, ದೀಪಾವಳಿ ದಿವಸ ಮನೆಯಲ್ಲಿ ರಾತ್ರಿ ಹೊತ್ತು ಇಡೀ ಮನೆಗೆಲ್ಲ ದೀಪದ ಹಣತೆ ಹಚ್ಚಿಡ್ತೇವೆ. ನಾವು ಒಂದು ದೀಪ ಮೊದಲು ಹಚ್ಚುತ್ತೇವಲ್ಲ, ಆ ಹಣತೆಯಿಂದ ಮತ್ತೊಂದು ಹಣತೆ ಹಚ್ಚುತ್ತೇವೆ, ಅದರಿಂದ ಮತ್ತೊಂದು ಹಣತೆ ಹಚ್ಚುತ್ತೇವೆ, ಅದರಿಂದ ಮತ್ತೊಂದು ಹಣತೆ ಹಚ್ಚುತ್ತೇವೆ. ಇದು ತೇಜಸ್ಸಿನ ಸೃಷ್ಟಿ.
ಬೆಳಕಿನ ಸೃಷ್ಟಿ. ಏನಾಯ್ತಿದ್ರೆ ಸೃಷ್ಟಿಯಲ್ಲಿ ಈ ಹಣತೆಯ ದೀಪದಿಂದ ಇದನ್ನು ತೆಗೊಂಡು ಅಲ್ಲಿ ಹಚ್ಚಿ ಇಟ್ಟೆ ಅಲ್ಲ, ಈ ಹಣತೆ ಬೆಳಕು ಕಮ್ಮಿ ಆಯ್ತ, ಅದರಿಂದ ಮತ್ತೊಂದು ಹಚ್ಚಿದೆ ಅಲ್ಲ, ಅದರ ಬೆಳಕು ಕಮ್ಮಿ ಆಯ್ತು. ಹಾಗೆ ಭಗವಂತ ತನ್ನ ಒಂದು ರೂಪದಿಂದ ಇನ್ನೊಂದು ರೂಪ, ಒಂದು ರೂಪದಿಂದ ಒಂದು ರೂಪ, ಅನಂತ ರೂಪ. ದೀಪಾವಳಿ ದಿವಸ 1000 ಹಣತೆ ಹಚ್ಚಿರಿ, ಬೆಳಕು ಕಮ್ಮಿ ಆಗ್ತಾ, ಒಂದು ಹಣತೆಯಿಂದ ಇನ್ನೊಂದು ಹಣತೆಗೆ ಬೆಳಕು ಕಮ್ಮಿ ಆಗುದಿಲ್ಲ. ಮಾತ್ರ 1000 ದೀಪವನ್ನ ಒಂದು ಹಣತೆಯಿಂದ ಹಚ್ಚಿದ ಮೇಲೂ ಆ ಹಣತೆಯ ಬೆಳಕು ಅಷ್ಟೇ ಇರುತ್ತದೆ. ಭಗವಂತ 1000 ರೂಪಗಳನ್ನು ಧರಿಸಿ ರೂಪಾಂತರ ಧರಿಸಿದ ಮೇಲೂ ಮೂಲ ರೂಪದ ಶಕ್ತಿ ಹಾಗೇ ಇರ್ತದೆ, ಅದು ಹ್ರಾಸ ಆಗುವುದಿಲ್ಲ. ಅದರಿಂದ ಭಗವಂತನ ಸೃಷ್ಟಿ ಅಂದ್ರೆ ದೀಪದ ಸೃಷ್ಟಿ ಅಂತ. ಆ ಅವಂತರ ರೂಪಗಳಲ್ಲೂ ಅಷ್ಟೇ ಬೆಳಕು, ಮೂಲ ರೂಪದಲ್ಲೂ ಅಷ್ಟೇ ಬೆಳಕು, ಅವತಾರ ರೂಪದಲ್ಲೂ ಅಷ್ಟೇ ಬೆಳಕು. ಅದು ಹ್ರಾಸುವ ಹೆಚ್ಚು ಆಗುದಿಲ್ಲ, ಕಮ್ಮಿ ಆಗುದಿಲ್ಲ. 1000 ಬೆಳಕು ಹಚ್ಚಿದ್ರೆ 1000 ಬೆಳಕು ಸಮಾನವಾದ ಬೆಳಕು. ದೀಪಾತ್ ದೀಪಾಂತರಂ, ಅದು ತೇಜೋ ವಿನಿಮಯ. ತೇಜಸ್ಸಿನ ವಿನಿಮಯ ಅಂದ್ರೆ ಬೆಳಕಿನಿಂದ ಬೆಳಕನ್ನು ಸೃಷ್ಟಿಸುವುದು, ದೀಪ ಹಚ್ಚುವುದು ಬಹುಕರಣ. ಅಲ್ಲಿ ವಿನಿಮಯ ಅಂದ್ರೆ ಬಹುಕರಣ, ಬೆಳಕಿನಿಂದ ಬೆಳಕನ್ನು ಹಚ್ಚುತ್ತಾ 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 ಒಂದು ನಂದಾದೀಪದಿಂದ ಇನ್ನೊಂದು ನಂದಾದೀಪ ಹಚ್ಚಿದ ಹಾಗೆ. ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ ದೇವಾಲಯಗಳಲ್ಲಿ. ಉಡುಪಿಯಲ್ಲಿಯೂ ನೀವು ಬಹಳ ಪ್ರಸಿದ್ಧ ಕೃಷ್ಣನಿಗೆ ಲಕ್ಷ ದೀಪೋತ್ಸವ. ಇಡೀ 4 ಬೀದಿಯಲ್ಲಿ ರಥ ಬಂದಾಗ ಒಂದನ್ನು ಹಚ್ಚಿದ್ರು, ಅದರಿಂದ ಮತ್ತೊಂದು ಮತ್ತೊಂದು, ಇಡೀ ಬೀದಿಯಲ್ಲಿ ಅಷ್ಟೂ ದೀಪಗಳು, ಲಕ್ಷ ದೀಪಗಳು ಒಂದೇ ರೀತಿಯ ಪ್ರಕಾಶದಿಂದ ಉರಿತಾ ಇರ್ತವೆ. ಒಂದರಿಂದ ಒಂದಕ್ಕೆ ಹಚ್ಚಿದಾಗ ಅದು ಕಮ್ಮಿ ಆಗ್ತಾ ಹೋಗೋದಿಲ್ಲ. ಅದು ಭಗವಂತ ಹಾಗೆ ಅವತಾರ ಮಾಡ್ತಾನಪ್ಪ. ಅವತಾರ ಮಾಡಿದ್ರಿಂದ ಮೂಲ ರೂಪದ ಶಕ್ತಿ ಏನು ಕಮ್ಮಿ ಆಗುವುದಿಲ್ಲ. ಮೂಲ ರೂಪವು ಪೂರ್ಣ, ಪೂರ್ಣಮದಃ ಪೂರ್ಣವಿದಂ, ಅದು ಪೂರ್ಣ ಇದು ಪೂರ್ಣ ಅದು ಪೂರ್ಣ. ಇದು ಬಂದರೆ ಅವತಾರ ಮೂಲ ರೂಪವು ಪೂರ್ಣ, ಅವತಾರ ರೂಪವು ಪೂರ್ಣ. ದೂರದಲ್ಲಿರತಕ್ಕ ಅಸಯಸ್ಥಾಯಂ ಪುರುಷೇಯಸ್ಥಾಧಿತ್ಯೆ, ಸೂರ್ಯನಲ್ಲಿರ್ತಕ್ಕಂಥ ಭಗವಂತನು ಪೂರ್ಣ, ಅಯಂ ನನ್ನೊಳಗೆ ಬಿಂಬರೂಪವಾಗಿರತಕ್ಕಂಥ ಭಗವಂತನು ಪೂರ್ಣ, ಬ್ರಹ್ಮಾಂಡದಲ್ಲಿರತಕ್ಕ ಭಗವಂತನು ಪೂರ್ಣ, ಪಿಂಡಾಂಡದಲ್ಲಿರತಕ್ಕ ಭಗವಂತನು ಪೂರ್ಣ, ಆಕಾಶದಲ್ಲಿರತಕ್ಕ ಭಗವಂತನು ಪೂರ್ಣ, ಪರಮಾಣುವಿನ ಒಳಗಿರತಕ್ಕ ಭಗವಂತನು ಪೂರ್ಣ, ಆನೆ ಒಳಗಿರತಕ್ಕ ಭಗವಂತನು ಪೂರ್ಣ, ಇರುವೆ ಒಳಗಿರತಕ್ಕ ಭಗವಂತನು ಪೂರ್ಣ. ಅದೇ ಪೂರ್ಣಮದಃ ಪೂರ್ಣಮಿದಂ, ಮೂಲ ರೂಪವು ಪೂರ್ಣ ಅವತ. ಇದು ದೀಪದಿಂದ ದೀಪ ಸೃಷ್ಟಿಯಾದಂತೆ ತಾನು ಅನಂತ ರೂಪಗಳನ್ನು ಧರಿಸುತ್ತಾನೆ. ಆದರೆ ಯಾವ ರೂಪದಲ್ಲೂ ಅವನು ಅಲ್ಪನಾಗುವುದಿಲ್ಲ, ಅಪೂರ್ಣನಾಗುವುದಿಲ್ಲ, ಆ ಪ್ರಕಾಶಕ್ಕೆ ಚ್ಯುತಿಯಿಲ್ಲ. ಇದು ತೇಜಸ್ಸಿನ ವಿನಿಮಯ. ಅದರ ನಂತರ ಜೀವಗಳ ಸೃಷ್ಟಿ ಮಾಡ್ತಾನೆ. ಜೀವಗಳ ಸೃಷ್ಟಿ ಹಾಗಲ್ಲ, ಯಾಕೆಂದ್ರೆ ಇದು ಭಗವಂತನ ಸೃಷ್ಟಿ ಅಂದರೆ ಒಬ್ಬನೇ ಅನೇಕ ರೂಪವನ್ನು ಧರಿಸುವುದು, ಅನೇಕನಾಗುವುದಲ್ಲ, ಏಕನೇ ಅವನು, ಏಕನೇ ಇದ್ದು ಅನೇಕ ರೂಪವಾಗುವುದು. ಜೀವರು ಹಾಗಲ್ಲ, ಅನೇಕ ಇದ್ದಾರೆ, ಅನೇಕರು ಇದ್ದಾರೆ, ಅನೇಕ ರೂಪರಾಗಿದ್ದಾರೆ. ಒಬ್ಬರಂತೆ ಒಬ್ಬ ಇಲ್ಲ, ಒಬ್ಬ ಜೀವನಂತೆ ಒಬ್ಬ ಜೀವ ಇಲ್ಲ, ಅನೇಕ ಜೀವರು ಅನೇಕ ರೂಪಗಳು. ಜೀವದ ರೂಪ ಸ್ವಭಾವ ಗುಣಧರ್ಮಗಳು, ಒಬ್ಬ ಜೀವನ ಗುಣಧರ್ಮಕ್ಕೂ ಇನ್ನೊಬ್ಬನ ಜೀವನ ಗುಣಧರ್ಮಕ್ಕೂ ಸಾಮ್ಯ ಇಲ್ಲ, 100 to 100 ಸಾಮ್ಯ ಇಲ್ಲ. ಸಾಮಾನ್ಯ ಸಾಮ್ಯ ಇದ್ದಾಗ ಅದು ಒಂದೇ ಕಕ್ಷೆಯಲ್ಲಿ ಸೇರುತ್ತೇವೆ ನಾವು, ಒಂದೇ ಕ್ಲಾಸ್ನವರು ಅಂತ. ಈಗ ಒಂದೇ ಕ್ಲಾಸ್ನಲ್ಲಿ ಇರ್ತಾರೆ ಒಂದು 50 ಹುಡುಗರು, ಆ 50 ಹುಡುಗರು ಒಂದೇ ಕ್ಲಾಸ್ನವರು ಹೌದು, ಆದ್ರೆ ಒಂದೇ ತರ ಇರ್ತಾರೆ ಅವರು. ಅವರಲ್ಲಿಯೂ ಮತ್ತೆ ತಾರತಮ್ಯ ಇದೆ. ಒಂದೇ ತರವಾಗಿ 2 ವಸ್ತು ಇರುವುದೇ ಇಲ್ಲ ಜಗತ್ತಿನಲ್ಲಿ. ಒಂದೇ ತರದ 2 ವಸ್ತು ಜಗತ್ತಿನಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲ ಜೀವರು ಒಬ್ಬರಂತೆ ಒಬ್ಬರಿಲ್ಲ. ಅವರವರ ಜೀವ ಸ್ವರೂಪ ಬೇರೆ, ಅವರವರ ಗತಿ ಬೇರೆ, ಅವರವರ ಸಾಧನೆ ಬೇರೆ, ಅವರವರ ಸಿದ್ಧಿ ಬೇರೆ, ಅವರವರ ಜ್ಞಾನ ಬೇರೆ, ಅವರವರ ಕರ್ಮ ಬೇರೆ, ಅವರವರ ಆನಂದ ಬೇರೆ. ನನ್ನ ಜ್ಞಾನ ನಿಮ್ಮ ಜ್ಞಾನ ಅಲ್ಲ, ನನ್ನ ಆನಂದ ನಿಮ್ಮ ಆನಂದ ಅಲ್ಲ, ನನ್ನ ಸಾಧನೆ ನಿಮ್ಮ ಸಾಧನೆ ಅಲ್ಲ, ನನ್ನ ಸಿದ್ಧಿ ನಿಮ್ಮ ಸಿದ್ಧಿ ಅಲ್ಲ. ಪ್ರತಿಯೊಬ್ಬರು ಎಷ್ಟು ಮಂದಿ ಜೀವರೋ ಅಷ್ಟು ವಿಧವಾದಂತಹ ವೈವಿಧ್ಯ. ಅದನ್ನ ಅನಂತ, ಇದು ಏಕ ಆದರೆ ಅನಂತ ರೂಪ, ಅದು ಅನಂತ ಅನಂತ ರೂಪ. ಜೀವರ ಸೃಷ್ಟಿ ಅನಂತ ಜೀವರು ಅನಂತ ರೂಪಗಳು. ಆದರೆ ಹೇಗೆ ಮತ್ತೆ ಅನಂತ ರೂಪಗಳು? ಭಗವಂತ ಮೊದಲು ಅನಂತ ರೂಪನಾಗಿ ನಿಂತು ಅವುಗಳಿಗೆ ಅನಂತ ರೂಪ ಕೊಟ್ಟ. ಇವೆಲ್ಲ ಜೀವರು ಅಂತಂದ್ರೆ ಪ್ರತಿಬಿಂಬಗಳ ಹಾಗೆ, ಸ್ವತಃ ಅನಂತ ರೂಪಗಳನ್ನು ಧರಿಸುವ ಶಕ್ತಿಯೂ ಇಲ್ಲ. ಭಗವಂತ ಅನಂತ ರೂಪರಾಗಿ ಅನಂತ ಜೀವದೊಳಗೆ ಬಿಂಬರೂಪದಲ್ಲಿ ನಿಂತು ಒಂದೊಂದಕ್ಕೆ ಒಂದೊಂದು ರೂಪ ಕೊಟ್ಟು ತಾನು ಅನಂತ ರೂಪದಿಂದ ಬಿಂಬನಾದದ್ದರಿಂದ ಇವುಗಳಿಗೆ ಅಸ್ತಿತ್ವ ಜೀವರಿಗೆ. ಅದರಿಂದ ಅದನ್ನು ವಾರಿ ವಿನಿಮಯ, ನೀರಿನಲ್ಲಿ ವಿನಿಮಯ ಅಂದ್ರೆ ರಿಫ್ಲೆಕ್ಷನ್. ಇಲ್ಲಿ ಹೇಗೆ ಒಬ್ಬ ಸೂರ್ಯ 1000 ತಟ್ಟೆಯಲ್ಲಿ ನೀರಿಟ್ಟರೆ ಸೂರ್ಯನ ರಿಫ್ಲೆಕ್ಷನ್ ಬೀಳುತ್ತೆ, ಯಾವುದೇ ಒಂದು ಮೇಲಿನ ಒಂದು ವಸ್ತು ಹಿಡಿದರೆ ನೀರಿನಲ್ಲಿ ರಿಫ್ಲೆಕ್ಷನ್ ಬೀಳುತ್ತೆ, ಅಂದ್ರೆ ಪ್ರತಿಬಿಂಬ. ಜೀವದ ಸೃಷ್ಟಿ ಅಂದ್ರೆ ಪ್ರತಿಬಿಂಬದ ಸೃಷ್ಟಿ, ನೀರಿನಲ್ಲಿ ರಿಫ್ಲೆಕ್ಷನ್. ಅನಂತ ಜೀವನ ಪ್ರತಿಬಿಂಬದಲ್ಲಿ, ನೀರಿನಲ್ಲಿ ಹೇಗೆ ಪ್ರತಿಬಿಂಬದ ಸೃಷ್ಟಿ ಆಗುತ್ತೆ ಮೇಲಿನಿಂದ ಬಿಂಬ ನಿಂತರೆ, ಹಾಗೆ ಬಿಂಬರೂಪಿಯಾದ ಭಗವಂತ ಅನಂತ ರೂಪವನ್ನು ಧರಿಸಿದ, ಅನಂತ ಪ್ರತಿಬಿಂಬಗಳ ಸೃಷ್ಟಿಯಾಯಿತು. ಸೃಷ್ಟಿ ಅಂದ್ರೆ ವಸ್ತುತಃ ಭಗವಂತ ಅನಂತ ರೂಪನಾಗಿ ಸದಾ ಇರುವುದರಿಂದ ಪ್ರತಿಬಿಂಬ ಯಾವುದೋ ಒಂದು ಕ್ಷಣದಲ್ಲಿ ಸೃಷ್ಟಿಯಾಗಲಿಲ್ಲ. ಆದರೂ ಜೀವ ನಿರ್ಮಾಣ ಆಯಿತು ಅಂತಂದ್ರೆ ಏನು, ಪ್ರತಿಬಿಂಬಕ್ಕೆ ಒಂದು ಅಸ್ತಿತ್ವಕ್ಕೆ ಬೇಕಾದ ಫಾರ್ಮ್ ಕೊಟ್ಟ ಅಷ್ಟೇ, ಜಡದ ಜೊತೆಗೆ ಸಮಾಗಮ. ಮೂರನೆಯದ್ದು
ಹಾಗಾದ್ರೆ ನೀರಿನ ಸೃಷ್ಟಿ, ನೀರಿನ ವಿನಿಮಯ ರೂಪವಾದದ್ದು ಜೀವದ ಸೃಷ್ಟಿ, ಬೆಳಕಿನ ವಿನಿಮಯ ರೂಪವಾದ ಭಗವಂತನ ಸೃಷ್ಟಿ, ಮಣ್ಣಿನ ವಿನಿಮಯ ರೂಪವಾದದ್ದು ಜಡದ ಸೃಷ್ಟಿ. ಇದೇ ತ್ರಿಸರ್ಗ. ಮಣ್ಣಿನ ವಿನಿಮಯ ಅಂದ್ರೆ ಮಣ್ಣಿನ ವಿಕಾರ. ಎಲ್ಲ ಜಡ ಪ್ರಪಂಚವು ಮಣ್ಣಿನ ವಿಕಾರವೇ. ಮಣ್ಣಿನ ವಿಕಾರವಲ್ಲದ ಒಂದು ವಸ್ತುವೇ ಇಲ್ಲ ಜಗತ್ತಿನಲ್ಲಿ. ಎಲ್ಲವೂ ಮಣ್ಣಿನ ವಿಕಾರ. ಅದರ ನಂತರ ಯಾಕೆಂದ್ರೆ ಈ ವಿಶ್ವ ಅಂತಂದ್ರೆ ಇದರಲ್ಲಿ ಸ್ಥೂಲವಾದ ಕಂಟೆಂಟ್ ಮಣ್ಣು. ಆ ಮಣ್ಣಿನ ಜೊತೆಗೆ ಸ್ವಲ್ಪ ನೀರಿದೆ, ಸ್ವಲ್ಪ ಬೆಂಕಿ ಇದೆ, ಸ್ವಲ್ಪ ಗಾಳಿ ಇದೆ, ಸ್ವಲ್ಪ ಆಕಾಶ ಎಲ್ಲವೂ ಇದೆ. ಆದರೆ ಮುಖ್ಯವಾದ ಈ ಪ್ರಪಂಚ ಭೂಮಿ ಅಂತಂದ್ರೆ ಭೂಮಿ, ಇಡೀ ಭೂಮಿಯಲ್ಲಿ ಇರತಕ್ಕಂಥದ್ದು ಮೇನ್ ಕಂಟೆಂಟ್ ಏನು? ಮಣ್ಣು. ಪ್ರಧಾನ ಭಾಗ ಮಣ್ಣು. ಅಂದ್ರೆ ಇದರಲ್ಲಿ 50%ಗಿಂತ ಹೆಚ್ಚು ಮಣ್ಣು. ಹಾಗಾಗಿ ಇದು ಮಣ್ಣಿನ ವಿಕಾರ. ನಾವು ಯಾವಾಗಲೂ ಹಾಗೆ ಅಲ್ವಾ, ಈ ಜಗತ್ತು ಪಾರ್ಥಿವ ಶರೀರ ಅಂತ ಜಲೀಯ ಶರೀರ ಅಂತ ಯಾರು ಹೇಳ್ತಾರ? ಇದ್ರಲ್ಲಿ ನೀರು ಉಂಟು. ಈ ಶರೀರ ಇದು ಪಾರ್ಥಿವ. ಪಾರ್ಥಿವ ಅಂದ್ರೆ ಮಣ್ಣಿನ ವಿಕಾರ ಅಂತ. ಪೃಥ್ವಿ ಅಂದ್ರೆ ಮಣ್ಣು. ಈ ದೇಹ ಮಣ್ಣಿನ ವಿಕಾರ ಅಂತ ಹೇಳ್ತಾರೆ. ದೇಹ ಮಣ್ಣಿಗೆ ಸೇರಿತು ಅಂತ ಹೇಳ್ತಾರೆ. ಹೊರತು ನೀರಿಗೆ, ಮಣ್ಣಿಗೆ ಸೇರುವುದಲ್ಲ. ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ನೀರಿಗೆ ಹೋಗುತ್ತೆ, ಬೆಂಕಿ ಅಂಶ ಬೆಂಕಿಗೆ ಹೋಗುತ್ತೆ, ಗಾಳಿ ಅಂಶ ಗಾಳಿಗೆ ಹೋಗುತ್ತೆ. ಅದರಲ್ಲಿದ್ದ ಸ್ಪೇಸು ಆಕಾಶಕ್ಕೆ ಸೇರುತ್ತೆ. ಆದ್ರೆ ಯಾರು ಕೂಡ ಅದು ಸಂಸ್ಥೆಯಲ್ಲಿ ಮಾತ್ರ ಹೇಳುದು ಪಂಚತ್ವವನ್ನು ಹೊಂದಿತ್ತು ಅಂತ. ಐದು ಆಯಿತು ಅಂತ ಪಂಚಭೂತಗಳಲ್ಲಿ ಸೇರಿತು. ಕನ್ನಡದಲ್ಲಿ ಏನು ಹೇಳುದು? ಮಣ್ಣಿಗೆ ಸೇರಿತು. ಇದೇನು ಮಣ್ಣಿನ ವಿಕಾರ. ಯಾಕಂದ್ರೆ ನೀರಿಲ್ಲ. ಏನು ಇದರಲ್ಲಿ ನೀರಿಲ್ಲದೆ ಇದ್ರೆ ಬರೇ ಮಣ್ಣಾಗಿದ್ರೆ ನಡೆದಾಡ್ತಿರ್ಲಿಲ್ಲ. ಒಳಗಿಂದ ರಕ್ತ ನೆತ್ತರು ಎಲ್ಲ ಇರಬೇಕಲ್ಲ. ದ್ರವವೂ ಇದೆ, ಗಾಳಿಯಲ್ಲಿ ಅಗ್ನಿ ಬೆಂಕಿ, ಒಳಗೆ ಟೆಂಪರೇಚರ್ ಇಲ್ಲೇನು, ಉಸಿರಾಟ ಗಾಳಿ ಇಲ್ಲೇನು, ಗಾಳಿ ಹೋಗ್ಲಿಕ್ಕೆ ಸ್ಪೇಸ್ ಇಲ್ಲೇನು, ಎಲ್ಲ ಇದೆ. ಆದ್ರೆ ಇದನ್ನ ಆಕಾಶೀಯ ಅಂತ ಹೇಳುದಿಲ್ಲ, ಇದನ್ನ ವಾಯವ್ಯ ಅಂತ ಹೇಳುದಿಲ್ಲ, ಇದನ್ನ ಅಗ್ನಿ ಆಗ್ನೇಯ ಅಂತ ಹೇಳುದಿಲ್ಲ, ಇದನ್ನ ಜಲೀಯ ಅಂತ ಹೇಳುದಿಲ್ಲ. ಇದು ಮಣ್ಣಿನ ಶರೀರ. ಯಾಕೆಂದ್ರೆ ಮಣ್ಣಿನ ಕಂಟೆಂಟ್ ಜಾಸ್ತಿ. ಅದ್ರಿಂದ ಈ ಇಡೀ ವಿಶ್ವ ಮಣ್ಣಿನ ವಿಕಾರ. ವಿಶ್ವದಲ್ಲಿರ್ತಕ್ಕ ಜೀವರು ನೀರಿನಲ್ಲಿ ರಿಫ್ಲೆಕ್ಷನ್ ಇದ್ದ ಹಾಗೆ ಭಗವಂತನ ಪ್ರತಿಬಿಂಬಗಳು. ಆ ಪ್ರತಿಬಿಂಬಗಳಿಗೆ ಬಿಂಬನಾಗಿ ಭಗವಂತ ಬೆಳಕಿನಂತೆ ಅನಂತ ರೂಪದಿಂದ ಇದ್ದಾನೆ. ಇದು ಸೃಷ್ಟಿ ಅಂದ್ರೆ ಏನು ಅಂತ ಈಗ ಮೊದಲು ತಿಳ್ಕೊಳ್ರಿ. ಇದು ಯಾಕೆ ಮಾಡಿದ ಭಗವಂತ ಅಂತ ಈಗ ಅವನು ಯಾಕೆ ಬಂದ, ನಮ್ಮನ್ನು ಯಾಕೆ, ನಮ್ಮನ್ನು ಯಾಕೆ ಮಾಡಿದ ಅನ್ನೋ ಪ್ರಶ್ನೆ ಇಲ್ಲ. ಪ್ರತಿಬಿಂಬ, ಇದು ಬಿಂಬ, ಪ್ರತಿಬಿಂಬ. ದೇಹ ಯಾಕೆ ಕೊಟ್ಟ ಅಂತ ಮುಂತೆ ಪ್ರಶ್ನೆ. ಅದಕ್ಕೆ ಅವರು ಬಹಳ ತಮಾಷೆ ಉತ್ತರ ಕೊಡ್ತಾರೆ. ತೇಜೋವಾರಿ ಮೃದಾಂ ವಿನಿಮಯ ಯಥಾ ವಿನಿಮಯ. ಈ ಬೆಳಕಿನ ವಿನಿಮಯ, ನೀರಿನ ವಿನಿಮಯ ಮತ್ತು ಮಣ್ಣಿನ ವಿನಿಮಯದಂತೆ ಭಗವಂತನ ಸೃಷ್ಟಿ, ಜೀವರ ಸೃಷ್ಟಿ ಮತ್ತು ಮಣ್ಣಿನ ಈ ಭೂತ ಜಡ ಪ್ರಪಂಚದ ಸೃಷ್ಟಿ ಇದೆಯಲ್ಲ, ಅದು ಯಾಕೆ ಮಾಡಿದ ಅಂತ ನೀವು ಕೇಳಿದಲ್ವಾ? ಮೃಷ ಅಂದ್ರು, ಸುಮ್ಮನೆ ಮಾಡಿದ ಅಂದ್ರು. ನೋ ಪರ್ಪಸ್. ಭಗವಂತನಿಗೆ ಏನು ಉದ್ದೇಶ ಇಲ್ಲ, ಭಗವಂತನಿಗೆ ಏನು ಅದರಿಂದ ಲಾಭ ಇಲ್ಲ ಅಂತ. ಮೃಷ ಅಂದ್ರೆ ಸುಮ್ಮನೆ, ವ್ಯರ್ಥ ಅಂತ. ಸುಳ್ಳು ಅಂತಲ್ಲ, ವ್ಯರ್ಥ ಅಂತ. ಯಾಕೆ ಮಾಡಿದ? ವ್ಯರ್ಥವಾಗಿ ಮಾಡಿದ. ಇಲ್ಲ ಹಾಗಾದ್ರೆ ಬುದ್ಧಿ ಇಲ್ಲ ಏನು ದೇವರಿಗೆ? ವ್ಯರ್ಥವಾಗಿ ಮಾಡಿದ ಅಂತ ಹೇಳಿದ್ರಲ್ಲ ದೇವರಿಗೆ ಏನ ಪ್ರಯೋಜನ? ಮನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ವ್ಯರ್ಥವಾಗಿ ದಡ್ಡರೂ ಏನು ಮಾಡುವುದಿಲ್ಲ. ಮಾಡಬೇಕಾದ್ರೆ ಏನಾದ್ರೂ ಒಂದು ಉದ್ದೇಶ ಇರಬೇಕು. ವ್ಯರ್ಥವಾಗಿ ಮಾಡಿದ್ರೆ ಅವನು ದಡ್ಡರೂ ಕೂಡ ಮಾಡುವುದಿಲ್ಲ. ನಿಮ್ಮ ದೇವರು ದಡ್ಡರಿಗೂ ದಡ್ಡ ಆಗ್ಬಿಟ್ಟಲ್ಲ, ವ್ಯರ್ಥವಾಗಿ ಮಾಡ್ತಾನೆ ಅಂದರೆ ಏನರ್ಥ? ಅದಕ್ಕೆ ಯಾರು ನಾವು ಸರಿ ಪೂರ ಶಬ್ದ ನೋಡ್ಕೊಳ್ರಿ. ಯತ್ರ ತ್ರಿಸರ್ಗೋ ಮೃಷ ಅಂತ. ಅದು ವ್ಯರ್ಥ ಯಾರಿಗೆ? ಅವನಿಗೆ ಮಾತ್ರ. ಪ್ರಪಂಚದ ಸೃಷ್ಟಿಯೇ ವ್ಯರ್ಥ ಅಂತ ಹೇಳಲಿಲ್ಲ. ಸೃಷ್ಟಿಯಿಂದ ಅವನಿಗೇನು ಉಪಯೋಗ ಇಲ್ಲ ಅಂತ ಹೇಳಿದ್ದು ಅಷ್ಟೇ ನಾನು ಹೇಳಿದ್ದು. ನಿಮಗೂ ಉಪಯೋಗ ಇದೆ ರೀ, ನಿಮಗೋಸ್ಕರ ಸೃಷ್ಟಿ ಮಾಡಿದ ಅಂತ. ಅಂದ್ರೆ ಪ್ರಯೋಜನ ಇಲ್ಲ ಅಂತಲ್ಲ. ಯತ್ರ ಮೃಷ, ಯಾರ ಮಟ್ಟಿಗೆ ಅವನ ಮಟ್ಟಿಗೆ ಅದು ವ್ಯರ್ಥ. ಅಂದ್ರೆ ಅವನಿಗೆ ಸೃಷ್ಟಿ ಮಾಡಿ ಏನೂ ಆಗಬೇಕಾದಿಲ್ಲ. ಅವನಿಗೇನು ಉಪಯೋಗ? ಅವನಿಗೇನು ಲಾಭ ಉಂಟು? ಏನೂ ಉಪಯೋಗ ಇಲ್ಲ. ಅವನಿಗೆ ಸ್ವಂತಕ್ಕೆ ಸೃಷ್ಟಿ ಮಾಡಿದ್ದರಿಂದ ಯಾವ ಲಾಭವೂ ಇಲ್ಲ, ಅದು ವ್ಯರ್ಥವೇ. ಮತ್ತೆ ಯಾಕೆ ಮಾಡಿದ ಅಂತ? ಅವನಿಗೋಸ್ಕರ ಮಾಡಿದ್ದಲ್ಲ, ಮತ್ತೆ ನಮಗೋಸ್ಕರ ಮಾಡಿದ. ಹಾಗಾದ್ರೆ ಪ್ರಯೋಜನ ಇಲ್ಲ ಅಂತ ಅನ್ನೋದಕ್ಕೆ ಒಂದು ಹೊಸ ಆಯಾಮ ಕೊಟ್ಟರು. ಪ್ರಯೋಜನ ಅಂದ್ರೆ ಏನು ಅಂತ? ಪ್ರಯೋಜನ ಏನು ಪ್ರಯೋಜನ ಅಂತ ಕೇಳ್ತೀರಲ್ವಾ? ಪ್ರಯೋಜನ ಏನು ಅಂತ ಕೇಳಿದಾಗ ಪ್ರಯೋಜನ ಅಂದ್ರೆ ಯಾವ ಪ್ರಯೋಜನ ಅಂತ ಕೇಳಬೇಕು ನಾವು. ಯಾವುದೋ ಒಂದು ಕೆಲಸ ಮಾಡುವಾಗ ಅದೇನು ಪ್ರಯೋಜನ ಅಂದ್ರೆ, ಏನು ಪ್ರಯೋಜನ ಅಂದ್ರೆ ಯಾವ ಪ್ರಯೋಜನ? ಪ್ರಯೋಜನ ಎರಡು ತರ ಇದೆ. ಕೆಲವು ನಮ್ಮ ಸ್ವಂತದ ಪ್ರಯೋಜನ, ಅದನ್ನು ಮಾಡಿದ್ರಿಂದ ನಮಗೆ ಲಾಭ, ಊರಿನವರಿಗೆಲ್ಲ ತೊಂದರೆಯೇ, ಅದು ಪ್ರಯೋಜನವೇ. ಊರಿನವರಿಗೆಲ್ಲ ತೊಂದರೆ ಮಾಡಿ ಟೊಪ್ಪಿ ಹಾಕಿ ನಾವು ಲಾಭಗೊಳಿಸುವುದು ಒಂದು ಪ್ರಯೋಜನ ಅಲ್ವಾ? ಅದು ಒಂದು ಸ್ವಪ್ರಯೋಜನ. ಇನ್ನೊಂದೇನು ಅಂದ್ರೆ ಅದನ್ನು ಮಾಡಿದ್ದರಿಂದ ನನಗೇನೋ ಆಯಾಸ ಆಗುತ್ತೆ, ನನಗೇನೋ ಕಷ್ಟ ಆಗುತ್ತೆ, ನಾನೇನೋ ಕಳ್ಕೊಳ್ಬಹುದು, ಸಾವಿರ ಜನರಿಗೆ ಉಪಕಾರ ಆಗತ್ತೆ, ಅದು ಪರಪ್ರಯೋಜನ. ಯಾವ್ದು ಒಳ್ಳೇದು ಹೇಳಿದ್ರೆ, ಸ್ವಪ್ರಯೋಜನವೋ ಪರಪ್ರಯೋಜನವೋ? ತನ್ನ ಸ್ವಂತಕ್ಕೆ ಏನೂ ಪ್ರಯೋಜನ ಇಲ್ಲದೆ ಲೋಕೋಪಕಾರಕ್ಕೋಸ್ಕರ ಮಾಡುವವನನ್ನು ಸಮಾಜ ಗೌರವಿಸುತ್ತೆ. ಮಹಾಪುರುಷಪ್ಪ, ಅವನಿಗೆ ಏನೂ ಪ್ರಯೋಜನ ಇಲ್ಲ, ಆದರೂ ಮಾಡಿದ. ಹಾಗಾದ್ರೆ ನಿಜವಾಗಿ ಪ್ರಯೋಜನ ಇರಬೇಕಾದ ಸ್ವಪ್ರಯೋಜನ ಅಲ್ಲ, ಪರಪ್ರಯೋಜನ. ಭಗವಂತನ ಸ್ವಂತಕ್ಕೆ ಏನೂ ಪ್ರಯೋಜನ ಇಲ್ಲ, ಆದರೆ
ಪರ ಪ್ರಯೋಜನಕ್ಕೋಸ್ಕರ ಮಾಡಿದ, ಅಂದ್ರೆ ನಮಗೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದ. ಎತ್ರ ಮೃಷ, ಅವನಿಗೆ ಸ್ವಂತಕ್ಕೆ ಸೃಷ್ಟಿ ಮಾಡಲಿಲ್ಲ, ಮಾಡಿದ್ರಿಂದ ಅವನಿಗೆ ಏನೂ ಲಾಭ ಇಲ್ಲ, ಮಾಡದೇ ಇದ್ರೆ ನಮಗೂ ತೊಂದರೆ ಆಗ್ತಿತ್ತು, ಅದಕ್ಕೋಸ್ಕರ ಸೃಷ್ಟಿ ಮಾಡಿದ. ನಮಗೇನು ತೊಂದರೆ, ನಾವು ಹಾಯಾಗಿರ್ತಿದ್ದೆವು, ಈ ದುಃಖ ತಾಪತ್ರಯ ಯಾವುದು ಇಲ್ಲದೆ ಇರ್ತಿದ್ದೆವು. ದೇಹ ಸೃಷ್ಟಿ ಮಾಡಿದ, ತಾಪತ್ರಯ ಬಂತು, ಇದೆಲ್ಲ ಅವನಿಂದ ಬಂದದ್ದು. ನಾವೇನು ಅಪ್ಲಿಕೇಶನ್ ಆಗಿದ್ದೇವೆ, ನಮ್ಮನ್ನು ಸೃಷ್ಟಿ ಮಾಡು ಕೇಳಿಲ್ಲ, ಹೇಳಿಲ್ಲ ಕೇಳ, ಅವನಿಗೆ ಬೇಕು ಅಂತ ಮಾಡಿದ, ಮತ್ತೆ ಅವನು ನಮಗೋಸ್ಕರ ಮಾಡಿದ. ನಮಗೆ ನಮಗೋಸ್ಕರ ಮಾಡಿದ್ರೆ ನಾ ಹೇಳಿದಲ್ಲ, ಎಲ್ಲರನ್ನು ಸೀದ ಮೋಕ್ಷ ಕಳಿಸ್ಬಿಡೋದು, ಸೃಷ್ಟಿಯೇ ಬೇಡ, ಎಲ್ಲನ ಸೀದ ನನ್ನ ಮೋಕ್ಷ ಕಳಿಸ್ಬಿಡೋದು. ಆದ್ರೆ ಅದು ಹೇಳಿಲ್ಲ, ದೇವರು ಒಳ್ಳೆಯವರು ಅಂತ ಹೇಳ್ಬೋದು. ಅವನಿಗೇನು ಲಾಭ ಇಲ್ಲ, ನಷ್ಟವೂ ಇಲ್ಲ, ನಮಗೆ ಲಾಭ ಆಗ್ತಿತ್ತಲ್ವ. ನೇರ ಮೋಕ್ಷ ಕಳಿಸ್ಬಿಟ್ರೆ ನಮ್ಮನ್ನು ಯಾಕೆ ಹಾಕಿದ ಭೂಮಿಯಲ್ಲಿ ಅಂದ್ರೆ, ಇದು ನಮಗೆ ಅರ್ಥ ಆಗಬೇಕಾಗಿದ್ರೆ, ನಾವು ಈಗ ಬಹಳ ಕಿಂಡರ್ ಗಾರ್ಡನ್ ಮಕ್ಕಳ ಹಾಗೆ ಆಯ್ತು ಈಗ ನಮ್ಮ ಅವಸ್ಥೆ. ಕಿಂಡರ್ ಗಾರ್ಡನ್ಗೆ ನಾವು ಮಕ್ಕಳನ್ನು ಕಳಿಸ್ತೀವಲ್ಲ, ನಮ್ಮಪ್ಪ ಯಾಕೆ ಶಾಲೆ ಹಾಕಿದ ಅಂತ ಬೈತಾ ಇರ್ತಾರೆ. ನಮ್ಮನ್ನ ಶಾಲೆ ಹಾಕದೇ ಇದ್ದ ನಾವು ಆನಂದವಾಗಿದ್ದು ಬಿಡ್ತಿದ್ದೆವು. ಈ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲ, ಬೆಳಗಾದ ತಕ್ಷಣ ಪುಸ್ತಕ ಹೇಳ್ಬಿಟ್ಟು ಓದು ಅಂತಾರೆ, ಶಾಲೆಗೆ ಹೋಗು ಅಂತಾರೆ. ಈ ಕೆಟ್ಟ ಅಪ್ಪ ಅಮ್ಮನ ಮಕ್ಕಳಾಗಿ ಹುಟ್ಟಿದೆ ನಮ್ಮ ದುರ್ದೈವ ಅಂತ ಮಕ್ಕಳ ಹಾಗಾಯ್ತದು. ಯಾಕೆ ಸೃಷ್ಟಿ ಮಾಡಿದ, ಯಾಕೆ ಶಾಲೆ ಕಳಿಸಿದ ಅಂತ ಮಕ್ಕಳು ಬೈತಾವಲ್ಲ ಅಪ್ಪ ಅಮ್ಮನನ್ನು. ಹಂಗೆ ಇದು, ಇದು ಇದು ಸೃಷ್ಟಿ ಅಂದ್ರೆ ಏನು? ಸೃಷ್ಟಿ ಅಂತಂದ್ರೆ ನಾವು ನಮ್ಮ ಸಾಧನೆಯನ್ನ ಮಾಡುವ ಕಮ್ಮಟ, ಶಾಲೆ. ನೀನು ಈ ಶಾಲೆಯಲ್ಲಿ ಕಲಿತು ಪಾಸಾಗು, ನೆಲಕ್ಕೆ ಹೋಗು, ಪೂರ್ತಿ ಪಾಸಾಗು, ಶಾಲೆಯಲ್ಲಿ ಕಲಿತು ಪೂರ್ತಿ ಡಿಗ್ರಿ ಪಡೆದು ಬಾ ಅಂತ ಕಳಿಸಿದ. ಶಾಲೆಗೆ ಕಳಿಸಿದ್ದು ಯಾಕೆ ಅಂತ ಸಿಟ್ಟು ಬರುತ್ತಲ್ಲ ಮಕ್ಕಳಿಗೆ. ಹಂಗೆ ಇದು, ನಮ್ಮನ್ನು ಯಾಕೆ ಶಾಲೆ ಕಳಿಸಿದ್, ಮತ್ತೆ ಶಾಲೆ ಕಳಿಸಿದ್ದೇನೆ, ಮತ್ತೆ ಕಾಲೇಜ್ ಕಾಲೇಜು ಬೇಡ, ಎಲ್ಲ ಮೇಲ್ನದು, ಮತ್ತೆ ಪ್ರೊಫೆಷನೇ, ಅಪಾಯಿಂಟ್ಮೆಂಟೇ ಮಾಡಿದರೆ ಆಗ್ತಿತ್ತು ಅಂತ ನಮ್ಗೆ ಅನಿಸುತ್ತೆ. ಡಿಗ್ರಿ ಬೇಡ, ಕಲಿಯೋದು ಬೇಡ, ನಮಗೆ ಜಾಬೇ ಕೊಟ್ಟರೆ ಆಗ್ತಿತ್ತು ನೇರ ಅಂತ. ಅದು ಆಗೋದಿಲ್ಲ. ನೀನು ಆ ಜಾಬನ್ನು ಗಳಿಸಬೇಕಾಗಿದ್ರೆ ಬೇಕಾದ ಅರ್ಹತೆಯನ್ನು ಗಳಿಸುವುದಕ್ಕೋಸ್ಕರ ಶಾಲೆಗೆ ಹೋಗಲೇಬೇಕಾಗತ್ತೆ. ಶಾಲೆಗೆ ಹೋಗುವುದು ಅಂದರೆ ನಮ್ಮ ಜೀವದ ಅಭಿವೃದ್ಧಿಯ ಒಂದು ಸಾಧನ ಪಥ ಅದು. ನೀನು ಸಾಧನೆ ಮಾಡಲಿಕ್ಕೆ ಒಂದು ಶರೀರ ಕೊಟ್ಟ, ಇಲ್ಲದಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು ಅಂತ ನಮ್ಗೆ ಗೊತ್ತಿರದೇ ಇದ್ದಿದ್ದರಿಂದ ನಾವು ದೇವನ್ನು ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳ್ತೇವೆ. ಸೃಷ್ಟಿ ಮಾಡುವ ಮುಂಚೆ ಈ ಜೀವ ಏನಾಗಿದ್ದ? ವಿ ವೇರ್ ಜಸ್ಟ್ ಲೈಕ್ ಸೀಡ್ಸ್, ಒಂದು ಬೀಜ. ಆ ಬೀಜವನ್ನು ಬಿತ್ತಿದರೆ ದೊಡ್ಡ ಮರವಾಗುತ್ತೆ, ಲಕ್ಷ ಲಕ್ಷ ಹಣ್ಣುಗಳನ್ನು ಕೊಡುತ್ತೆ. ಅಂಥ ಬೀಜವನ್ನು ಬಿತ್ತದೆ ಒಳಗಿಟ್ಟರೆ ಏನಾಗುತ್ತೆ? ವೇಸ್ಟ್. ಹಾಗೆ ಈ ಜೀವ ಸೀಡಿನಂತೆ, ಅದು ಬಿತ್ತದ ಸೀಡು. ಸೃಷ್ಟಿಯ ಪೂರ್ವದಲ್ಲಿ ಅಸೃಜ್ಯಾವಸ್ಥೆಯಲ್ಲಿ ಇರುವಂತಹ ಬೀಜ ಅಂದ್ರೆ ಬಿತ್ತದ ಸೀಡು. ಅದನ್ನು ಕಟ್ಟಿಟ್ಟುಬಿಟ್ರೆ, ಅದೇನು ವರ್ಷಗಾಲ ಕಾಲ ನೀವು ಕಟ್ಟಿಟ್ಟುಬಿಟ್ರೆ ಮತ್ತೆ ವೇಸ್ಟ್. ಹಾಗಾದ್ರೆ ಆ ಬೀಜ ಬೀಜಾವಸ್ಥೆಯಿಂದ ವೃಕ್ಷಾವಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದು ತನ್ನ ಪೂರ್ತಿ ಬೆಳವಣಿಗೆಯನ್ನ ಕಾಣದೇ ಹೋಗಿದ್ರೆ ಆ ಬೀಜವೇ ವ್ಯರ್ಥವಾಗ್ತಿತ್ತಲ್ಲ. ಅಸೃಜ್ಯಾವಸ್ಥೆಯಲ್ಲಿ ಇರತಕ್ಕ ಜೀವನ ಪಾಡು ಹೀಗೆ, ಅದನ್ನು ಸೃಜ್ಯಾವಸ್ಥೆಗೆ ತಾರದೇ ಇರ್ತಿದ್ರೆ ಅದು ಎಂದೂ ಹೆಮ್ಮರವಾಗಿ ಬೆಳೆಯುತ್ತಿರಲಿಲ್ಲ, ಆ ಜೀವದ ಅಸ್ತಿತ್ವವೇ ವ್ಯರ್ಥ ಆಗ್ತಿತ್ತು. ತಾನು ಇದ್ದೇನೆ ಅನ್ನುವುದೂ ಗೊತ್ತಿಲ್ಲ, ಅದಕ್ಕೆ ನಿದ್ರಾವಸ್ಥೆಯಲ್ಲಿದೆ. ತಾನು ಇದ್ದೇನೆ ಅನ್ನುವುದು ಗೊತ್ತಿಲ್ಲದೆ ಇರುವ ಜೀವಕ್ಕೆ ಇರವಿನ ಅರಿವನ್ನು ಕೊಟ್ಟು, ಬೆಳವಣಿಗೆಯ ದಾರಿಯನ್ನು ಕೊಟ್ಟು ಬೆಳೆದು ಹೆಮ್ಮರವಾಗುವಂತ, ಇದು ಉಪಕಾರ ಅಲ್ಲವೇನು ಅಂತ ಕೇಳಿದ್ರು. ಬೆಳೆಯೋ ಹಂತದಲ್ಲಿ ಬರತಕ್ಕ ಪ್ರಾಬ್ಲಮ್ಸ್ ಎಲ್ಲ ಬೆಳವಣಿಗೆ ಮೆಟ್ಲಲ್ಲ, ಅದನ್ನು ನೀವು ತಪ್ಪು ಅಂತ ಆಗಿ ತಿಳ್ಕೊಡ್ತೀರಿ. ಶಾಲೆಗೆ ಹೋಗುವಾಗ ಕಷ್ಟ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು, ಹಿಂದಿನ ಕಾಲ ಹೇಳೋದು ನಡ್ಕೊಂಡು ಹೋಗ್ಬೇಕು, ಬುತ್ತಿ ಹಿಡ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಮೇಷ್ಟ್ರು ಬೈತಾರೆ, ಬೆಂಚಿನ ಮೇಲೆ ನಿಲ್ಲಿಸ್ತಾರೆ, ಫುಟ್ರೂಲ್ನಲ್ಲಿ ಗಂಟೆಗೆ ಹೊಡಿತಾರೆ, ಮನೆಗೆ ಬಂದ್ರೆ ಮನೇಲಿ ಅಪ್ಪ ಅಮ್ಮ ಹೊಡಿತಾರೆ, ಅದನ್ನು ಗುರು ಅದರಷ್ಟು ಇವತ್ತು ಬಾಯಿಪಾಠಗಳಿದ್ದಾರೆ, ರಾತ್ರಿ ಊಟ ಹಾಕೋದಿಲ್ಲ ಅಂತಾರೆ, ಎಲ್ಲ ಹಿಂಸೆ. ಆದ್ರೆ ಈ ಹಿಂಸೆಯ ಹಿಂದೆ ಇರತಕ್ಕಂತಹ ಕಾರುಣ್ಯ ಎಂಥದ್ದು, ಈ ಹಿಂಸೆಯ ಹಿಂದೆ ಇರತಕ್ಕ ನಮ್ಮ ಅಭಿವೃದ್ಧಿ ಎಂಥದ್ದು, ನಮ್ಮ ಬೆಳವಣಿಗೆ ಎಂಥದ್ದು. ಈ ಹಿಂಸೆ ಅವರು ಕೊಡದೇ ಇರ್ತಿದ್ದು ನಾವು ಇವತ್ತು ಇಷ್ಟಾದ್ರೂ ಓದಿಕೊಂಡು ದೊಡ್ಡವರು ಆಗ್ತಿದ್ದೆವು. ಅದರಿಂದ ಅದ್ರ ಹಿಂದೆ ಇರುವ ಕಾರುಣ್ಯವನ್ನು ನೋಡು. ಭಗವಂತ ಯಾಕೆ ಸೃಷ್ಟಿ ಮಾಡಿದ? ಇಲ್ಲಿ ಹಾಳೆ ಹೋಗ್ತಿದ್ದಿ ನೀನು, ನಿನ್ನ ಅಸ್ತಿತ್ವದ ಇರುವ ಇಲ್ಲದೆ ವೇಸ್ಟ್ ಆಗ್ತಿದ್ದಿ. ಆ ಕಾರುಣ್ಯ ಎಂಥದ್ದು ಯೋಚನೆ ಮಾಡಿ, ಅವನಿಗೇನು ಉಪಯೋಗ? ಏನು ಉಪಯೋಗ ಇಲ್ಲ, ಪಾಪ ಇದು ಒಳ್ಳೇದಾಗಲಿ ಅಂತ ಸೃಷ್ಟಿ ಮಾಡಿದ ಅವನಿಗೇನು. ಎತ್ತರ ನಿನಗೆ ಎಂಥ ಉಪಯೋಗ ಆಯಿತು ಅಂದ್ರೆ, ನಿನಗೆ ನಿನ್ನ ಅಸ್ತಿತ್ವದ ಅರಿವಿಲ್ಲದೆ ಬಿದ್ದಿದ್ದ ನಿನಗೆ ನಿನ್ನ ಅರಿವಿನ ಇರವನ್ನು ಕೊಟ್ಟು ಬೆಳವಣಿಗೆಯ ದಾರಿ ಕೊಟ್ಟ. ಬೀಜ ಬಿತ್ತಿದ, ಬಿತ್ತಲಿಕ್ಕೆ ಗಾರ್ಡನ್ ತೋಟ ಬೇಕಿತ್ತು, ಅದನ್ನು ವಿಶ್ವವನ್ನು ಸೃಷ್ಟಿ ಮಾಡಿದ. ಈ ಜಡ ಪ್ರಪಂಚ ಅನ್ನೋದನ್ನ ಸೃಷ್ಟಿ ಮಾಡಿದ ಯಾಕೆ? ಈ ಬೀಜವನ್ನು ಬಿತ್ತುವ ತೋಟವಾಗಿ. ಆ ಬ್ರಹ್ಮವನ ಅದೇ ಊರ್ಧ್ವಮೂಲಂ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ, ಈ ದೊಡ್ಡ ತೋಟ, ಈ ತೋಟದಲ್ಲಿ ನಿಮ್ಮ ಜೀವವನ್ನು ಬಿತ್ತಿದ. ಬಿತ್ತಿ ಬೆಳೆದು ದೊಡ್ಡ ಹೆಮ್ಮರವಾಗಿ ಬೆಳೆದು ಸಾವಿರ ಸಾವಿರ ಸಿಹಿ ಹಣ್ಣು ಕೊಡಪ್ಪ ಅಂತ ಬಿತ್ತಿದ. ಅವನು ಅವನು ಹಾಗೆ ಬಿತ್ತದೇ ಇರ್ತಿದ್ರೆ ನಮ್ಮ ಇರವಿನ ಅರಿವೇಲ್ಲದೆ ನಾವು ವ್ಯರ್ಥವಾಗಿ ಹೋಗ್ತಿದ್ದೆವು. ಅದಕ್ಕೋಸ್ಕರ ಅವನಿಗೆ ಪ್ರಯೋಜನ ಇಲ್ಲದೇ ಇದ್ರೂ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸದ್ಯ ಸೃಷ್ಟವು ಈಕ್ಷಾ ಬಭೂವ ಪರನಾಮ ನಿಮೇಶಕಂತೆ. ನಮಗೆ ಒಳ್ಳೇದಾಗಬೇಕು, ನಾವು ಉದ್ಧಾರ ಆಗಬೇಕು ಅಂತ ನಮ್ಮನ್ನು ಸೃಷ್ಟಿ ಮಾಡಿದ. ಈ ಎಲ್ಲ ಕಷ್ಟಗಳು ಕೂಡ ಆ ಉದ್ಧಾರದ ದಿಸೆಯಲ್ಲಿ ನಾವು ಅನುಭವಿಸ್ತಕ್ಕಂಥ ಅನುಭೂತಿಗಳು, ನಮ್ಮನ್ನು ಎತ್ತರಕ್ಕೆ ಏರಿಸ್ತಕ್ಕಂಥ ಶಿಕ್ಷೆಗಳು ಇವು. ಶಿಕ್ಷೆ ಅನ್ನೋದು ನೋಡಿ, ಸಂಸ್ಕೃತದಲ್ಲಿ ಇದು ಬಹಳ ಮಹತ್ವದ್ದು. ಶಿಕ್ಷಾ ಅಂತಂದ್ರೆ ಶಿಕ್ಷಣ ಅಂತ ಅರ್ಥ.
ಪ್ರತಿಯೊಂದು ಶಿಕ್ಷೆಯೂ ನಮ್ಮನ್ನ ಒಂದೊಂದು ಕಲಿಕೆ ಅದು. ನಾವು ಅದರಿಂದ ಕಲಿತು ಮೇಲಕ್ಕೆ ಬರ್ತೇವೆ. ಹೊರತು ಶಿಕ್ಷೆ ಅಂದ್ರೆ ದಂಡನೆ ಅಲ್ಲ. ಇಟ್ ಈಸ್ ನಾಟ್ ಪನಿಷ್ಮೆಂಟ್, ಇಟ್ ಈಸ್ ಎ ಟ್ರೈನಿಂಗ್. ಇಟ್ ಈಸ್ ಎ ಟ್ರೈನಿಂಗ್, ಇಟ್ ಈಸ್ ಎನ್ ಎಜುಕೇಶನ್. ಶಿಕ್ಷಾ ಅಂದ್ರೆ ಶಿಕ್ಷಾ ವ್ಯಾಖ್ಯಾಸ್ಯಾಮಃ. ಇಟ್ ಈಸ್ ಎನ್ ಎಜುಕೇಶನ್, ಇಟ್ ಈಸ್ ಎ ಟ್ರೈನಿಂಗ್, ಇಟ್ ಈಸ್ ನಾಟ್ ಪನಿಷ್ಮೆಂಟ್. ಶಿಕ್ಷಾ ಅಂದ್ರೆ ಬರಿಯ ಪನಿಷ್ಮೆಂಟ್ ಅಲ್ಲ, ನಮ್ಮನ್ನ ಮೇಲಕ್ಕೆ ಎತ್ತುವ ಅಪ್ಲಿಫ್ಟ್ಮೆಂಟ್, ಎತ್ತುವ ಒಂದು ಕ್ರಿಯೆ. ಆದ್ದರಿಂದ ಭಗವಂತನಿಗೆ ಸ್ವಂತಕ್ಕೆ ಏನೂ ಲಾಭ ಇಲ್ಲ. ನಾವು ಜೀವ ಸಾಧನೆ ಮಾಡದೇ ಇದ್ರು ಅವನ ಆನಂದ ಅವನ ಇರಸ್ತಿಗೆ ಏನೂ ನಷ್ಟ ಇಲ್ಲ. ಸಾಧನೆ ಮಾಡಿದರೂ ಅವನಿಗೆ ಲಾಭ ಇಲ್ಲ, ಮಾಡದಿದ್ರು ನಷ್ಟವೂ ಇಲ್ಲ. ಆದ್ರಿಂದ ಅವನಿಗೆ ಮೃಷ ಏನು ಪ್ರಯೋಜನ ಇಲ್ಲ, ವ್ಯರ್ಥ. ಅವನಿಗೋಸ್ಕರ ಮಾಡಿಲ್ಲಪ್ಪ, ನಮಗೋಸ್ಕರ ಮಾಡಿದಾರಣ್ಣ. ಇಲ್ಲ ಅಂದ್ರೆ ನಮಗೂ ವ್ಯರ್ಥ ಆಗ್ತಿತ್ತು ಬದುಕು, ನಮ್ಮ ಅಸ್ತಿತ್ವವೇ ವ್ಯರ್ಥವಾಗ್ತಿತ್ತು. ಅಸ್ತಿತ್ವ ವ್ಯರ್ಥವಾಯಿತು ಅನ್ನುವುದು ಗೊತ್ತಾಗದೆ ಬದುಕಿ ಬಿಡ್ತಿದ್ದೆವು. ಯಾಕೆಂದ್ರೆ ಅಸ್ತಿತ್ವ ವ್ಯರ್ಥ ಆಯ್ತು ಗೊತ್ತಾಗ ಇದ್ದೇ ಅಸ್ತಿತ್ವ ಗೊತ್ತಿರ್ಬೇಕಲ್ಲ. ನಮ್ಮ ಅಸ್ತಿತ್ವವೇ ಗೊತ್ತಿರದಿದ್ದಾಗ ಅಸ್ತಿತ್ವ ವ್ಯರ್ಥ ಆಯ್ತು ಅಂತ ಆದ್ರೂ ಗೊತ್ತಾಗುವುದು ಹೇಗೆ? ಆ ಸ್ಥಿತಿಯಲ್ಲಿ ಇದ್ದಾಗ ಈ ಜೀವಕ್ಕೆ ಅಸ್ತಿತ್ವ ಕೊಟ್ಟ, ಅಸ್ತಿತ್ವದ ಅರಿವು ಕೊಟ್ಟ, ಪ್ರಪಂಚ ಕೊಟ್ಟ, ಸಾಧನೆಗೆ ಶರೀರ ಕೊಟ್ಟ, ಸಾಧನೆಗೆ ಅವಕಾಶ ಮಾಡಿಕೊಟ್ಟ, ಸಾಧನೆಗೆ ಬೇಕಾದ ಎಲ್ಲ ಸಾಧನಗಳನ್ನು ಕೊಟ್ಟ. ಅದಕ್ಕೆ ಕಾಯ ಕೊಟ್ಟ. ಕಾಯ ಬೇಕು, ಈ ಕಾಯ ಇದ್ರೆ ಸಾಧನೆ ಇಲ್ಲ. ಕಾಯ ಬೇಕು, ಕಾಯದ ಜೊತೆಗೆ ಸಾಧನ ನಿಕಾಯ ಬೇಕು. ಸಿದ್ಧಿ ಆಗುವ ತನಕ ಕಾಯ ಬೇಕು. ಕಾಯದೇ ಅಂದ್ರೆ ಆಗೋದಿಲ್ಲ, ಕಾಯ ಇದ್ದ ತಕ್ಷಣ ಆಗೋದಿಲ್ಲ, ಅದು ಕಾಯ ಬೇಕು. ಇದು ಭಗವಂತ ಮಾಡಿದ ದೊಡ್ಡ ಉಪಕಾರ. ಕಾಯ ಬೇಕು, ಸಾಧನ ನಿಕಾಯ ಬೇಕು, ಸಿದ್ಧಿಯ ತನಕ ಕಾಯುತ್ತಲೇ ಇರಬೇಕು, ಅದೇ ಜೀವನ. ಕಾಯೋದೇ ಕಾಯಕ, ಕಾಯುವ ಕಾಯಕ ಅಂತ. ಜೀವನಿಗೆ ಭಗವಂತ ಕರೆಸಿಕೊಳ್ಳುವ ತನಕ ಕಾಯೋದೇ ಸಾಧನೆ. ಕಾಯ್ತಾ ಇರಬೇಕು ಅವನಿಗಾಗಿ, ಒಂದು ದಿವಸ ಬಾ ಅಂತ ಕರೀತಾನೆ, ಅಲ್ಲಿ ತನಕ ಕಾಯೋದೇ ಸಾಧನೆ. ಕಾಯುವ ಕಾಯಕ ಅದೇ ಬದುಕು. ಅದಕ್ಕೋಸ್ಕರ ಈ ಸೃಷ್ಟಿ ಮಾಡಿದ ಭಗವಂತ. ತೇಜೋ ವಾರಿಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ. ಯಾರ ವಿಷಯದಲ್ಲಿ ಈ ಜಗತ್ತು ವ್ಯರ್ಥವೋ, ಅಂದ್ರೆ ನಮ್ಮ ಮಟ್ಟಿಗೆ ಇದು ವ್ಯರ್ಥವೂ ಅಲ್ಲ, ಸುಳ್ಳು ಅಲ್ಲ, ಇದು ಪರಮಾರ್ಥ. ಯಾಕೆಂದ್ರೆ ಈ ಜಗತ್ತಿನ ಮೂಲಕವೇ ನಾವು ಸಾಧನೆ ಮಾಡಿ ಮೇಲಕ್ಕೆ ಬರಬೇಕು. ಅಂದ್ರೆ ಯಾವುದರಿಂದ ನಾವು ಸಾಧನೆ ಮಾಡಬೇಕೋ ಆ ಸಾಧನೆ, ಭಗವಂತ ಕೊಟ್ಟ ಸಾಧನೆಯನ್ನೇ ವ್ಯರ್ಥ ಅಂತ ನಾವು ಅಂದ್ರೆ ವ್ಯರ್ಥವೋ ಅದನ್ನು ಮಿಥ್ಯ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಸಾಧನೆಯೂ ಮಿಥ್ಯ ಆಗುತ್ತೆ, ನಾವು ಮೇಲಕ್ಕೇರುವುದು ಮಿಥ್ಯ ಆಗುತ್ತೆ, ನಾವು ಉದ್ಧಾರ ಆಗುವುದೇ ಸಾಧ್ಯ ಇಲ್ಲ. ಯಾವುದು ಜೀವದ ಉದ್ಧಾರಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿಕೊಟ್ಟ ಅದನ್ನು ಮಿಥ್ಯ ಅನ್ನಬೇಡಿ. ಅದು ನಮ್ಮ ಈ ಉದ್ಧಾರಕ್ಕೋಸ್ಕರ ಭಗವಂತ ಕೊಟ್ಟ ಸತ್ಯವಾದ ಸಾಧನೆಗಳು.